ದರ್ಶನ್ ಅವರು ಮತ್ತು ನಮ್ಮ ಯಶ್ ಅವರು ಒಂದು ಒಳ್ಳೆ ಫ್ಯಾನ್ಸ್ ಬೇಸನ್ನು ಹೊಂದಿದ್ದಾರೆ. ದರ್ಶನ್ ಅವರು ಅವರದೇ ಆದ ಫ್ಯಾನ್ಸ್ ಬೇಸನ್ನು ಹೊಂದಿದ್ದಾರೆ. ನಮ್ಮ ಯಶ್ ಅವರು ಕೂಡ ಅವರದೇ ಫ್ಯಾನ್ ಬೇಸನ್ನು ಹೊಂದಿದ್ದಾರೆ. ಇವರಿಬ್ಬರು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಯಾವ ರೀತಿ ಕ್ರೇಜು ಇರುತ್ತೆ ಅಂತ ನಿಮಗೆಲ್ಲರೂ ಗೊತ್ತೇ ಇರುತ್ತೆ. ಇವರು ಮಾಡೋ ಒಂದೊಂದು ಸಿನಿಮಾಗೂ ಜನಗಳು ಕಾದು ನಿಂತಿರ್ತಾರೆ. ಅವರದೇ ಆದ ಫ್ಯಾನ್ಸ್ಗಳು ನಿಮಗೆ ಗೊತ್ತಿರ್ಬೋದು. ಇವರಿಬ್ಬರು ಒಂದಾಗಿ ಯಾವುದಾದ್ರು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಯಾವ ರೀತಿ ಇರ್ಬೋದು ಒಂದು ಸೆಕೆಂಡು ಊಹೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ ಆದ ಯಶ್ ಅವರು ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇವರಿಬ್ಬರು ಒಂದಾಗಿ ಒಂದು ಪ್ರೋಗ್ರಾಮಲ್ಲಿ ಕಾಣಿಸ್ಕೊಂಡ್ರೇ ಎಷ್ಟೊಂದು ಜನಗಳು ಸೇರಿ ಒಂದು ದೊಡ್ಡವಾದ ಮಟ್ಟದ ಜನಗಳೇ ಸಾಗರವೇ ಹರಿದು ಬರುತ್ತೆ. ಅದೇ ರೀತಿ ಇವರೇನಾದ್ರು ಒಂದಾಗಿ ಸೇರಿ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡ್ರೆ ಯಾವ ರೀತಿ ಒಂದು ಕ್ರೇಜನ್ನು ಹುಟ್ಟಾಕುತ್ತೆ. ಮತ್ತು ನಮ್ಮ ದರ್ಶನ್ ಅವರು ಯಶ್ ಅವರು ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಒಳಗೊಂಡಿದ್ದಾರೆ. ಒಂದು ವೀಡಿಯೋ ನಿಮಗೆಲ್ಲರೂ ಗೊತ್ತೇ ಇರ್ಬೋದು. ನಮ್ಮ ಯಶ್ ಅವರು ಮತ್ತು ದರ್ಶನ್ ಅವರು ಒಂದು ಪ್ರೋಗ್ರಾಮಲ್ಲಿ ಮೀಟಾಗಿ ಯಾವ ರೀತಿ ಒಂದು ಒಳ್ಳೆ ಬಾಂಡಿಂಗನ್ನು ಹೊಂದಿದ್ದಾರೆ ಅಂತ, ಇವರಿಬ್ಬರು ಒಟ್ಟಾಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಈ ಸಿನಿಮಾದ ಲೆವೆಲೇ ಚೇಂಜ್ ಆಗುತ್ತೆ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ಗೆ ಹೋಗೋದರಲ್ಲಿ ಎರಡು ಮಾತೇ ಇಲ್ಲ. ಆ ರೀತಿ ಇವರ ಫ್ಯಾನ್ಸ್ ಬೇಸ್ಗಳು ಇದ್ದಾರೆ ಎಲ್ಲ ಕಡೆಯೂ ಕೂಡ. ನಮ್ಮ ದರ್ಶನ್ ಅವರು ಮತ್ತು ನಮ್ಮ ಯಶ್ ಅವರು ಕೂಡ ಇವರಿಬ್ಬರಿಗೂ ಒಂದೊಳ್ಳೆ ಫ್ಯಾನ್ಸ್ ಬೇಸಿಂಗನ್ನು ಒಳಗೊಂಡಿದ್ದಾರೆ. ಇವರಿಬ್ಬರು ಸೇರಿ ಒಂದೊಳ್ಳೆ ಸಿನಿಮಾವನ್ನು ಮಾಡಿದ್ರೆ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ಹೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವರಿಬ್ಬರು ಸೇರಿ ಒಂದು ಸಿನಿಮಾವನ್ನು ಮಾಡ್ತಾರೆ ಅಂತ ಗಾಂಧಿನಗರದಲ್ಲಿ ಸದ್ದು ಓಡಾಡ್ತಾ ಇದೆ. ಯಾವ ಸಿನಿಮಾ ಅಂತ ಇನ್ನೂ ಯಾವುದು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ಖಂಡಿತವಾಗಿ ಮಾಡೇ ಮಾಡ್ತೀನಿ ಅಂತ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಶ್ ಅವರು ಕೂಡ ಹೇಳಿದರು. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನೀವು ಯಶ್ ಅವರು ಮತ್ತು ನಮ್ಮ ದರ್ಶನ್ ಅವರ ಇವರಿಬ್ಬರಲ್ಲಿ ಯಾರ ಅಭಿಮಾನಿಗಳು ಈ ಕೂಡಲೇ ಒಂದು ಕಮೆಂಟ್ ಮಾಡಿ ಇವರಿಬ್ಬರು ಸೇರಿ ಮಾಡಿದರೆ ಚಿತ್ರ ಯಾವ ರೀತಿ ಸಕ್ಸಸ್ ಆಗ್ಬೋದು, ಮೊದಲನೇ ಎಷ್ಟು ಕಲೆಕ್ಷನ್ನ ಮಾಡ್ಬೋದು ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚ್.